each and every fan who's had faith in us and who's supporting us with the new. ನಮಸ್ಕಾರ ವೀಕ್ಷಕರೇ, ಈ ಬಾರಿಯ ಪ್ರೊ ಕಬಡ್ಡಿ ಲೀಗ್ನ ಆಪ್ಷನ್ ಬಹಳಷ್ಟು ವಿಶೇಷತೆಗೆ ಸಾಕ್ಷಿಯಾಗಿತ್ತು. ಹೌದು, ಪ್ರೊ ಕಬಡ್ಡಿ ಚರಿತ್ರೆಯಲ್ಲಿ ನಿರ್ಮಾಣವಾಗದ ಹಲವು ದಾಖಲೆಗಳು ಈ ಬಾರಿಯ ಆಕ್ಷನ್ನಲ್ಲಿ ನಿರ್ಮಾಣವಾಗಿವೆ. ಹೌದು, ಕೆಲ ಆಟಗಾರರು ಈ ಬಾರಿ ದಾಖಲೆ ಬೆಲೆಗೆ ರಾಜಾಗುವ ಮೂಲಕ ಕುತೂಹಲ ಸೃಷ್ಟಿಸಿದರೆ, ಮತ್ತೊಂದೆಡೆ ಈ ಮನಮೋಹಕ ಸುಂದರಿ ಆಕ್ಷನ್ನ ಮೆರುಗನ್ನ ಮತ್ತಷ್ಟು ಹೆಚ್ಚಿಸಿದ್ದರು. ಈ ಬಾರಿಯ ಆಕ್ಷನ್ ಕೊಠಡಿಯಲ್ಲಿ ಕಾಣಿಸಿಕೊಂಡಿದ್ದ ಈ ಸುಂದರಿ ಆಟಗಾರರ ಖರೀದಿಗೆ ಬಿಡ್ ಮೇಲೆ ಬಿಡ್ ಮಾಡುವ ರೀತಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿತ್ತು. ಹೌದು, ಶಾಂತಚಿತ್ತಳಾಗಿ ಆಟಗಾರರನ್ನ ಖರೀದಿಸುತ್ತಿದ್ದ ಈಕೆ ಬೇರೆ ಯಾರೂ ಅಲ್ಲ, ಅಭಿಮಾನಿಗಳ ನೆಚ್ಚಿನ ತಂಡವಾದ ಬೆಂಗಳೂರು ಬುಲ್ಸ್ ತಂಡದ ಸಿಇಒ. ಬೆಂಗಳೂರು ಬುಲ್ಸ್ ತಂಡ ಕಟ್ಟುವ ಮಾಸ್ಟರ್ ಮೈಂಡ್ಗಳಲ್ಲಿ ಈಕೆಯೂ ಕೂಡ ಒಬ್ಬಳು. ಈಕೆಯ ಹೆಸರು ಕೀರ್ತಿ ಮುರಳಿಕೃಷ್ಣನ್. ಹೌದು, ಪಿಕೆಎಲ್ ಸೀಸನ್ 9 ಆಕ್ಷನ್ ನಲ್ಲಿ ಕಾಣಿಸಿಕೊಂಡಿದ್ದ ಇವರು ಬೆಂಗಳೂರು ತಂಡ 2 ದಿನದ ಆಕ್ಷನ್ ನಲ್ಲಿ ಯಾವ ರೀತಿಯ ಸ್ಟ್ರಾಟಜಿ ಅನ್ನ ಬಳಸಿತ್ತು ಮತ್ತು ಆಕ್ಷನ್ಗೂ ಮುಂಚೆ ಯಾವ ರೀತಿಯ ಪ್ಲಾನ್ ಅನ್ನ ರೂಪಿಸಲಾಗಿತ್ತು ಎನ್ನುವುದರ ಕುರಿತು ಮಾಹಿತಿ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಅಭಿಮಾನಿಗಳು ಯಾವತ್ತೂ ನಮ್ಮನ್ನ ಕೈಬಿಡುವುದಿಲ್ಲ ಎಂದು ಕೀರ್ತಿ ತಿಳಿಸಿದ್ದಾರೆ. ಹಾಗಾದ್ರೆ ಆಕ್ಷನ್ ಕುರಿತು ಕೀರ್ತಿ ಏನು ಹೇಳಿದ್ದಾರೆ ಅನ್ನೋದರ ಕುರಿತು ನಾವೀಗ ಕಂಪ್ಲೀಟ್ ಆಗಿ ಮಾಹಿತಿ ನೀಡ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿ. ಆಕ್ಷನ್ ಪ್ರಕ್ರಿಯೆ ಮುಗಿದ ಬಳಿಕ ಮಾತನಾಡಿದ ಬೆಂಗಳೂರು ಬುಲ್ಸ್ ತಂಡದ ಸಿಇಒ ಕೀರ್ತಿ ಮುರಳಿಕೃಷ್ಣನ್, 2 ದಿನಗಳ ಕಾಲ ನಡೆದ ಆಕ್ಷನ್ ನಲ್ಲಿ ಬೆಂಗಳೂರು ತಂಡ ಯಾವ ರೀತಿಯ ಸ್ಟ್ರಾಟಜಿ ಬಳಸಿತ್ತು ಅನ್ನೋದರ ಕುರಿತು ಮಾಹಿತಿ ನೀಡಿದ್ದಾರೆ. ಪೂರ್ತಿ ಆಕ್ಷನ್ ನಲ್ಲಿ ನಮ್ಮ ಸ್ಟ್ರಾಟಜಿ ಒಂದು ವೇಳೆ ಬ್ಯಾಲೆನ್ಸ್ಡ್ ತಂಡವನ್ನ ಕಟ್ಟುವುದಾಗಿತ್ತು. ಈ ತಂಡದಲ್ಲಿ ಸ್ಟಾರ್ ಆಟಗಾರರು ಸೇರಿದಂತೆ ಎಲ್ಲ ಆಟಗಾರರಿಗೂ ತಮ್ಮ ಪ್ರತಿಭೆಯನ್ನ ತೋರಿಸಲು ಅವಕಾಶ ನೀಡುವುದಾಗಿತ್ತು ಎಂದಿದ್ದಾರೆ. ಇನ್ನು ಆಕ್ಷನ್ಗೂ ಮುಂಚೆ ನಾವು ಬಲಿಷ್ಠ ಡಿಫೆನ್ಸ್ ಬಳಗವನ್ನ ಹೊಂದಿದ್ದೆವು. ನಾವು ನಮ್ಮ ತಂಡದ ಸ್ಟಾರ್ ಡಿಫೆಂಡರ್ ಗಳನ್ನ ರಿಟೈನ್ ಮಾಡಿಕೊಂಡಿದ್ದೆವು. ಹಾಗಾಗಿ ನಾವು ರೈಡರ್ ಗಳ ಖರೀದಿಗೆ ಹೆಚ್ಚು ನಿಗಾ ವಹಿಸಿದ್ದೆವು. ಅಲ್ಲದೆ ವಿಕಾಸ್ ಕಂಡೋಲ ಖರೀದಿಗೂ ಮುಂದಾದೆವು. ಈ ಆಕ್ಷನ್ ನ ಮಧ್ಯಾಂತರ ಸಮಯ ತಲುಪುವಾಗ ನಮಗೆ ಅರಿವಾಗುತ್ತದೆ, ಪವನ್ ಖಂಡಿತ 2 ಕೋಟಿಗೂ ಅಧಿಕ ಮೊತ್ತಕ್ಕೆ ಹರಾಜಾಗುತ್ತಾರೆ ಎಂಬುದು. ಆಗ ನಮ್ಮ ಪರ್ಸ್ ವ್ಯಾಲ್ಯೂ ಇದ್ದದ್ದು 2 ಕೋಟಿ 81 ಲಕ್ಷ ಮಾತ್ರ. ಹಾಗಾಗಿ ನಮಗೆ ಪವನ್ ಅವರನ್ನ ಖರೀದಿಸಲು ಸಾಧ್ಯವಾಗುತ್ತಿರಲಿಲ್ಲ. ಈ ಕಾರಣದಿಂದ ನಾವು ವಿಕಾಸ್ ಮೇಲೆ ಬಿಡ್ ಮಾಡಲು ಶುರು ಮಾಡುತ್ತೇವೆ. ಏಕೆಂದ್ರೆ ನಮಗೆ ಇದ್ದ ಆಯ್ಕೆ ವಿಕಾಸ್ ಆಗಿತ್ತು. ನಾವು ವಿಕಾಸ್ ಅವರನ್ನ 1 ಕೋಟಿ 70 ಲಕ್ಷ ಕೊಟ್ಟು ಖರೀದಿ ಮಾಡುತ್ತೇವೆ. ವಿಕಾಸ್ ಕೂಡ ಒಬ್ಬ ಉತ್ತಮ ರೈಡರ್, ಅವರು ಕೂಡ ಬೆಂಗಳೂರು ತಂಡದ ಸ್ಟಾರ್ ಆಟಗಾರನಾಗುವ ಸಾಮರ್ಥ್ಯ ಹೊಂದಿದ್ದಾರೆ. ಇನ್ನು ರಣಧೀರ್ ಸಿಂಗ್ ನಮ್ಮ ಕೋಚ್ ಆಗಿರುವುದರಿಂದ ಅವರ ಮಾರ್ಗದರ್ಶನದಲ್ಲಿ ವಿಕಾಸ್ ಆದಷ್ಟು ಬೇಗ ಸ್ಟಾರ್ ಆಗಿ ಹೊರಹೊಮ್ಮುವುದರಲ್ಲಿ ಎರಡು ಮಾತಿಲ್ಲ. ಇದು ನಮ್ಮ ಮೊದಲನೇ ದಿನದ ಆಕ್ಷನ್ ನ ಪ್ಲಾನ್ ಆಗಿತ್ತು. ಇನ್ನು ಎರಡನೇ ದಿನದ ಸ್ಟ್ರಾಟಜಿ ಬಗ್ಗೆ ಮಾತನಾಡುವುದಾದ್ರೆ, ನಾವು ಸಿ ಕ್ಯಾಟಗರಿಯಿಂದ ಆಟಗಾರರನ್ನ ಖರೀದಿ ಮಾಡಲು ಸ್ಟಾರ್ಟ್ ಮಾಡುತ್ತೇವೆ. ನಮ್ಮ ತಂಡಕ್ಕೆ ಆಧಾರ ನೀಡುವ ಮತ್ತಷ್ಟು ರೈಡರ್ ಗಳು ಹಾಗೂ ಡಿಪೆಂಡರ್ ಗಳ ಅವಶ್ಯಕತೆ ಇತ್ತು. ಹಾಗಾಗಿ ನಾವು ನೀರಜ್ ನರ್ವಾಲ್ ರವರನ್ನ ಖರೀದಿ ಮಾಡುತ್ತೇವೆ. ನೀರಜ್ ಕೂಡ ಒಬ್ಬ ಉತ್ತಮ ರೈಡರ್, ಅವರು ವಿಕಾಸ್ ಗೆ ಸಾಥ್ ನೀಡುತ್ತಾರೆ ಎನ್ನುವ ವಿಶ್ವಾಸವಿದೆ. ಇನ್ನು ನಾವು ಆಲ್ ರೌಂಡರ್ ರಾಹುಲ್ ಕಾರ್ತಿಕ್ ಗೆ ಬಿಡ್ ಮಾಡುತ್ತೇವೆ. ಇವರು ಡಿಫೆನ್ಸ್ ನಲ್ಲೂ ಕೂಡ ತಂಡಕ್ಕೆ ನೆರವಾಗಬಲ್ಲರು. ಇಬ್ಬರು ಆಟಗಾರರು ಮುಂಬರುವ ದಿನಗಳಲ್ಲಿ ನಮ್ಮ ತಂಡದ ಸ್ಟಾರ್ ಗಳಾಗಿ ಬೆಳೆದು ನಿಲ್ಲಲಿದ್ದಾರೆ. ನಾವು ಎಲ್ಲಾ ರೀತಿಯ ಆಟಗಾರರನ್ನು ಅಳಿದು ತೂಗಿ ಖರೀದಿಸಿದ್ದೇವೆ. ಈ ತಂಡ ಉತ್ತಮ ಪ್ರದರ್ಶನ ನೀಡುತ್ತೆ ಅನ್ನುವ ವಿಶ್ವಾಸ ನಮ್ಮಲ್ಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಆಕ್ಷನ್ಗೂ ಮುಂಚೆ ಆಟಗಾರರ ಖರೀದಿಗೆ ಯಾವ ರೀತಿ ತಯಾರಿ ನಡೆಸಲಾಗಿತ್ತು ಎನ್ನುವ ಪ್ರಶ್ನೆಗೆ ಕೀರ್ತಿ, ಈ ಎಲ್ಲದರ ಮಾಸ್ಟರ್ ಮೈಂಡ್ ನಮ್ಮ ತಂಡದ ಕೋಚ್ ರಣಧೀರ್ ಸಿಂಗ್. ಆಕ್ಷನ್ ನ ಎಲ್ಲಾ ಕ್ರೆಡಿಟ್ ಅವರಿಗೆ ಸಲ್ಲುತ್ತದೆ. ತಂಡದ ಎಲ್ಲ ಆಟಗಾರರ ಆಯ್ಕೆ ಕೂಡ ಅವರದ್ದೇ ಆಗಿದೆ. ನಾವು ಉತ್ತಮ ಬ್ಯಾಲೆನ್ಸ್ ತಂಡವನ್ನ ಕಟ್ಟಿದ್ದೇವೆ. ಇದೆಲ್ಲವೂ ಸಾಧ್ಯವಾಗಿದ್ದು ಅವರಿಂದ ಮಾತ್ರ. ಅವರು ಕಳೆದ 1 ತಿಂಗಳಿನಿಂದ ಯಾವ ರೀತಿ ತಂಡ ರಚನೆ ಮಾಡಬಹುದು ಅಂತ ತಲೆ ಕೆಡಿಸಿಕೊಂಡಿದ್ದರು. ತಂಡ ರಚನೆಯ ಎಲ್ಲಾ ಕಾರ್ಯ ಅವರದ್ದೇ. ಇನ್ನು ಮುಂಬರುವ ಸೀಸನ್ ನಲ್ಲಿ ಈ ತಂಡದ ಮೇಲೆ ಯಾವ ರೀತಿಯ ಎಕ್ಸ್ಪೆಕ್ಟೇಷನ್ ಇದೆ ಅನ್ನುವ ಪ್ರಶ್ನೆಗೆ ಉತ್ತರಿಸಿದ ಅವರು, ಮುಂಬರುವ ಸೀಸನ್ ತುಂಬಾನೇ ವಿಭಿನ್ನ ಸೀಸನ್ ಆಗಿರಲಿದೆ. ಬಾರಿಯ ಪ್ರದರ್ಶನಗಿಂತ ಈ ಬಾರಿಯ ಪ್ರದರ್ಶನ ಮತ್ತಷ್ಟು ಭಿನ್ನವಾಗಿರಲಿದೆ. ಖಂಡಿತ ಅಭಿಮಾನಿಗಳಿಗೆ ಇದು ಸರ್ಪ್ರೈಸ್ ನೀಡಲಿದೆ. ಇನ್ನು ಅಭಿಮಾನಿಗಳು ಕೂಡ ನಮ್ಮ ತಂಡದ ಮೇಲೆ ಅಪಾರ ಪ್ರೀತಿಯನ್ನ ತೋರಿಸಿದ್ದಾರೆ. ಈ ಹೊಸ ತಂಡದ ಮೇಲೂ ಅವರ ಪ್ರೀತಿ ಇದೇ ರೀತಿ ಇರಲಿದೆ ಎಂದು ನಾನು ಭಾವಿಸುತ್ತೇನೆ ಎಂದು ತಿಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಬೆಂಗಳೂರು ಬುಲ್ಸ್ ತಂಡದ ಸಿಇಒ ಅವರ ಮನದಾಳದ ಮಾತುಗಳನ್ನ. ನೀವು ಕೂಡ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ದಲ್ಲಿ ಕಮೆಂಟ್ ಮಾಡಿ.